ದೋಸ್ತಿ ಸರ್ಕಾರದ ಅನಿವಾರ್ಯತೆ ಇರೋದು ಯಾರಿಗೆ, ಯಾವ ಪಕ್ಷಕ್ಕೆ? ಜೆ ಡಿ ಎಸ್ ಜೊತೆ ಇರೋದು ಕಾಂಗ್ರೆಸ್ಗೆ ಅನಿವಾರ್ಯತೆನಾ, ಕಾಂಗ್ರೆಸ್ ಜೊತೆ ಸೇರಿಕೊಂಡು ಅಧಿಕಾರ ಹಂಚಿಕೊಳ್ಳೋದು ಜೆ ಡಿ ಎಸ್ಗೆ ಅನಿವಾರ್ಯನಾ? ಇಂಥದ್ದೊಂದು ಪ್ರಶ್ನೆ ಇವಾಗ ರಾಜ್ಯ ರಾಜಕೀಯ ವಲಯದಲ್ಲಿ ಹರಿದಾಡ್ತಾ ಇದೆ. ನಿನ್ನೆಯಷ್ಟೇ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು, ನಾನು ಯಾರ ಮುಲಾಜ್ನಲ್ಲೂ ಇಲ್ಲ, ಯಾರೂ ನನಗೆ ಭಿಕ್ಷೆ ಕೊಟ್ಟಿಲ್ಲ ಅಂತ. ಒಂದು ರೀತಿ ಸಮ್ಮಿಶ್ರ ಸರ್ಕಾರದ ಭಾಗಿ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನಲ್ಲೇ ಈ ಚರ್ಚೆ ಶುರುವಾಗಿದೆ. ಕಾಂಗ್ರೆಸ್ಗೆ ಅನಿವಾರ್ಯ ಅಂತ ಜೆ ಡಿ ಎಸ್, ಜೆ ಡಿ ಎಸ್ಗೆ ಅನಿವಾರ್ಯ ಅಂತ ಕಾಂಗ್ರೆಸ್ ನಾಯಕರು ಮಾತನಾಡ್ತಾ ಇದ್ದಾರೆ. ಸಮ್ಮಿಶ್ರ ಸರ್ಕಾರ ಅನಿವಾರ್ಯ ಯಾವ ಪಕ್ಷಕ್ಕೆ? ಕಾಂಗ್ರೆಸ್ನ ಮಾಜಿ ಮಂತ್ರಿಯ ಪ್ರಕಾರ ಅನಿವಾರ್ಯತೆ ಇರೋದು ಕಾಂಗ್ರೆಸ್ಗೆ ಅಂತೆ. ಮುಖ್ಯಮಂತ್ರಿ ಕುಮಾರಸ್ವಾಮಿಗೆ ಆ ಅನಿವಾರ್ಯತೆ ಇಲ್ಲವಂತೆ. ಕೊಪ್ಪಳದಲ್ಲಿ ಅನಿವಾರ್ಯತೆಯ ರಹಸ್ಯವನ್ನು ಬಿಚ್ಚಿಟ್ಟಿದ್ದಾರೆ ಮಾಜಿ ಮಂತ್ರಿ ಬಸವರಾಜ ರಾಯರೆಡ್ಡಿ. ಕಾನೂನಿನ ಪ್ರಕಾರ ದೋಸ್ತಿ ಸರ್ಕಾರವನ್ನು ಯಾರೂ ಏನೂ ಮಾಡೋದಕ್ಕಾಗಲ್ಲ, ಕಾಂಗ್ರೆಸ್ಗೆ ದೋಸ್ತಿ ಅನಿವಾರ್ಯತೆ ಇದೆ, ಎಚ್ ಡಿ ಕೆಗೆ ಏನಾಗಬೇಕಾಗಿದೆ ಅಂತ ರಾಯರೆಡ್ಡಿ ಹೇಳಿದ್ದಾರೆ. ಅನಿವಾರ್ಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವೇ ಬೆಂಬಲವನ್ನು ವಾಪಸ್ ತೆಗೆದುಕೊಳ್ಬೇಕು, ಎರಡೂವರೆ ವರ್ಷ ಸಮ್ಮಿಶ್ರ ಸರ್ಕಾರಕ್ಕೇನೂ ಆಗಲ್ಲ ಅಂತ ಬಸವರಾಜ ರಾಯರೆಡ್ಡಿ ಕೊಪ್ಪಳದಲ್ಲಿ ಮಾತನಾಡಿದ್ದಾರೆ. ದೇವೇಗೌಡರು ಎಂಟನೇ ವರ್ಗ ಓದಿದ್ದಾರೆ, ಅವರು ಉನ್ನತ ಶಿಕ್ಷಣ ಇಲಾಖೆ ಮಂತ್ರಿಗಳಾಗಬಾರ್ದು ಅಂತ ಕಾನೂನಿನಲ್ಲಿ ಎಲ್ಲೂ ಹೇಳಿಲ್ಲ. ನಮ್ಮ ಸಂವಿಧಾನದಲ್ಲಿ ಅನಕ್ಷರತರು ಕೂಡ ಹೆಬ್ಬಟ್ಟು ಕೂಡ ರಾಷ್ಟ್ರಪತಿಗಳಾಗ್ಲಿಕ್ಕೆ ಅವಕಾಶ ಇದೆ, ಪ್ರಧಾನಮಂತ್ರಿ ಆಗ್ಲಿಕ್ಕೆ ಅವಕಾಶ ಇದೆ, ಯಾರಿಗೆ ಹೆಬ್ಬಟ್ಟಿನವ್ರಿಗೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶ ಇದೆ. ದೇರ್ ಇಸ್ ನೋ ಬಾ ದೇವೇಗೌಡರು ಜಿ ಟಿ ದೇವೇಗೌಡರು ಉನ್ನತ ಶಿಕ್ಷಣ ಮಂತ್ರಿ ಎಂಟೇ ವರ್ಗ ಆಗಿದ್ದಂತ ಆಗಬಾರ್ದು ಅಂತೇಳಿ ಯಾವ ಕಾನೂನಲ್ಲಾಗಲಿ ಸಂವಿಧಾನದಲ್ಲಿ ಹೇಳಿಲ್ಲ. ಹೀ ಇಸ್ ರೈಟ್. ನನಗೆ ಭಾಳ ಬೇಜಾರಾಗಿದೆ, ಅವ್ರಿಗೆ ಇಂಗ್ಲೀಷ್ ಬರೋದಿಲ್ಲ. ಏನ್ರಿ ಇಂಗ್ಲೀಷ್ ಇದೆ, ನಾವೇನು ಇಂಗ್ಲೀಷಿನ ಗುಲಾಮ್ರ? ಈ ನನಗೆ ಇಂಗ್ಲೀಷ್ ಬರುತ್ತೆ ಅಂದರೆ ಐ ಆಮ್ ಗ್ರೇಟಾ? ವಾಟ್ ಇಸ್ ದಿಸ್ ನಾನ್ಸೆನ್ಸ್? ನಾನು ಹೇಳೋದಾದ್ರೆ ಜಿ ಟಿ ದೇವೇಗೌಡನಿಗೆ ಹೇಳೋದಾದರೆ ನಿಮ್ಮ ಚಾನಲ್ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಜಿ ಟಿ ದೇವೇಗೌಡರು ಇಂಗ್ಲೀಷ್ನಲ್ಲಿ ಮಾತನಾಡಕೂಡ್ದು, ಕನ್ನಡದಲ್ಲೇ ಮಾತಾಡಬೇಕು. ಯಾಕೆ ಇನ್ನು ಕನ್ನಡ ಭಾಷೆ ಮಾತಾಡೋದು ಕೇಳೇನು ಮೇನ? ಇಂಗ್ಲೀಷ್ ಮಾತಾಡೋದು ಸುಪೀರಿಯರಾ? ನನಗೆ ಭಾಳ ಕೋಪ ಇದೆ ಅದ್ರ ಮೇಲೆ. ಐ ಫುಲ್ಲಿ ಸಪೋರ್ಟ್ ಜಿ ಟಿ ದೇವೇಗೌಡ. ಆ ಖಾತೆನ ಹೆಂಗೆ ನಿರ್ವಹಿಸ್ತಾರೆ ಅನ್ನೋದು ಮುಖ್ಯ ಹೊರತು ಭಾಷೆ ಮುಖ್ಯ ಅಲ್ಲ. ಇವನ್ ಫಾರಿನರ್ಸ್ ಬಂದರೆ ನಾ ದೇವೇಗೌಡರು ಹೇಳ್ತೇನೆ, ಲೆಟ್ ಹಿಮ್ ಸ್ಪೀಕ್ ಇನ್ ಕನ್ನಡ, ಕನ್ನಡದಲ್ಲೇ ಸ್ವಚ್ಛ ಭಾಷೆಯಲ್ಲಿ ಮಾತಾಡಲಿ, ಅವ್ರ ಭಾಷೆಯಲ್ಲಿ ಮಾತಾಡಲಿ, ನಡೆಯುವ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮುಕ್ಕಣ್ಣ ಕತ್ತಿಯವರಿಂದ. ಮುಕ್ಕಣ್ಣ, ಯಾವ ಸಂದರ್ಭದಲ್ಲಿ ರಾಯರೆಡ್ಡಿ ಅವರು ಈ ರೀತಿ ಹೇಳಿದರು, ಅನಿವಾರ್ಯತೆ ಇರೋದು ಕಾಂಗ್ರೆಸ್ಗೆ ಹೊರತು ಕುಮಾರಸ್ವಾಮಿ ಅವ್ರಿಗಲ್ಲ, ಯಾವ ಸಂದರ್ಭದಲ್ಲಿ ಮಾತು ಹೇಳಿದರು? ಹೌದು ಅರವಿಂದ್, ಏನಂದ್ರೆ ಕೊಪ್ಪಳಕ್ಕೆ ಬಂದಂತ ಏನಪ್ಪ ಅಂದ್ರೆ ಮಾಜಿ ಸಚಿವ ಬಸವರಾಜ ರೆಡ್ಡಿ ಅವರು ಏನಪ್ಪ ಅಂದ್ರೆ ಪತ್ರಿಕೆ ಮಾಧ್ಯಮದವರು ಏನಪ್ಪ ಇವ್ರನ್ನ ಸಂಪರ್ಕಿಸಿದಾಗ, ಈ ವೇಳೆ ಏನಪ್ಪ ಮಾಧ್ಯಮದವರು ಪ್ರಶ್ನೆ ಕೇಳಿದಾಗ ಈ ಸಮಯದಲ್ಲಿ ಅವ್ರು ಏನಂದ್ರೆ ಅವ್ರು ಹೇಳಿದ್ರು, ನಾನು ಉನ್ನತ ಶಿಕ್ಷಣದಲ್ಲಿ ಕಳೆದ ವರ್ಷ ಕಾಂಗ್ರೆಸ್ ಸರ್ಕಾರದಲ್ಲಿ ನಾನು ಉನ್ನತ ಶಿಕ್ಷಣದಲ್ಲಿ ಕೆಲಸ ಮಾಡಿದ್ದೇನೆ, ಅಷ್ಟೇ ಅಲ್ಲ ಏನಪ್ಪ ಅಂದ್ರೆ ಯಾರಿಗೂ ಏನಪ್ಪ ಅಂದ್ರೆ ಕನ್ನಡ ಬಂದ್ರೆ ಸಾಕು, ಇಂಗ್ಲಿಷಿನ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಈಗ ಅವ್ರಿಗೆ ಏನಂದ್ರೆ ಜಿ ಟಿ ದೇವೇಗೌಡ ಏನಪ್ಪ ಅಂದ್ರೆ ಇಂಗ್ಲಿಷ್ ಬರಲ್ಲ ಏನಪ್ಪ ಅಂದ್ರೆ ಅಂತ ಅನ್ನೋ ಕಾರಣಕ್ಕಾಗಿ ಅವ್ರಿಗೆ ಉನ್ನತ ಶಿಕ್ಷಣ ದರ್ಜೆ ಕೊಡೋದ್ ಬೇಡ ಅಂತ ಹೇಳ್ತಾ ಇದಾರೆ ಕೆಲವರು. ಅದೇನಿಲ್ಲ, ಸಂಬಂಧಿಲ್ಲ, ಕನ್ನಡ ಅನ್ನೋ ಕನ್ನಡ ಸರಿ ಮುಕ್ಕಣ್ಣ, ಬಟ್ ಕಾಂಗ್ರೆಸ್ ನ ನಾಯಕರೆಲ್ಲರೂ ಕೂಡ ಜೆ ಡಿ ಎಸ್ ಮೇಲೆ ಮುರ್ಕೊಂಡು ಬೀಳ್ತಾ ಇದ್ದಾರೆ. ಓಕೆ ಓಕೆ ಮುಕ್ಕಣ್ಣ, ನಿಮ್ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಮಾಜಿ ಮಂತ್ರಿಗಳು ಬಸವರಾಜ ರಾಯರೆಡ್ಡಿ ಅವ್ರನ್ನ, ಸರ್ ನಮಸ್ಕಾರ. ನಮಸ್ಕಾರ ಸರ್. ಒಂದು ನನಗೆ ಆಶ್ಚರ್ಯವಾದ ತಮ್ಮ ಮಾತು ಅಂತಂದ್ರೆ, ಸಮ್ಮಿಶ್ರ ಸರ್ಕಾರದ ಅನಿವಾರ್ಯತೆ ಇರೋದು ಕಾಂಗ್ರೆಸ್ಗೆ ಹೊರತು ಜೆ ಡಿ ಎಸ್ ಗಲ್ಲ ಅಂತ ಹೇಳಿದ್ದೀರಾ, ಯಾವ ಯಾವ ಲೆಕ್ಕಾಚಾರ ಸರ್ ಇದು? ನೋಡಿ, ನಮ್ಗೆ ಭಾರತೀಯ ಜನತಾ ಪಕ್ಷವನ್ನ ಅಧಿಕಾರದಿಂದ ದೂರ ಇಡಬೇಕಾಗಿದೆ. ಇದೊಂದು ಕೋಮುವಾದಿ ಪಕ್ಷ, ರಾಜ್ಯದಲ್ಲಿ ಒಂದು ಕೋಮುವಾದಿ ವ್ಯವಸ್ಥೆ ಇರುವಂತ ಪಕ್ಷ ಬರಬಾರ್ದು ಅನ್ನಂತ ಹಿತದೃಷ್ಟಿಯಿಂದ ಇವತ್ತು ಕಾಂಗ್ರೆಸ್ ಒಂದು ರಾಜಕೀಯ
ಒಂದು ತರದ ತ್ಯಾಗವನ್ನ ಮಾಡಿದೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಅಲ್ಲ ಸರ್, ಈಗ ಅದೇ ಲೆಕ್ಕಾಚಾರ ಜೆಡಿಎಸ್ ನವರಿಗೂ ಇರಬೇಕಾಗಿತ್ತಲ್ವ ಸರ್? ಜೆಡಿಎಸ್ ನವರಿಗೆ ಅವ್ರೇನು ಬಿಜೆಪಿ ಜೊತೆಗೆ ಹೋಗ್ಲಿಕ್ಕೂ ತಯಾರು, ಕಾಂಗ್ರೆಸ್ ಜೊತೆಗೆ ಹೋಗ್ಲಿಕ್ಕೂ ತಯಾರು. ಆದ್ರೆ ಕಾಂಗ್ರೆಸ್ಗೆ ಒಂದು ಸೈದ್ಧಾಂತಿಕವಾದಂತ ಹಿನ್ನೆಲೆ ಇದೆ, ಜಾತ್ಯತೀತವಾಗಿ ನಡೆಸಬೇಕು ಅಂತ ಹೇಳಿ. ಕಾಂಗ್ರೆಸ್ಗೆ ಅನಿವಾರ್ಯತೆ ಇಲ್ಲ ಆ ದೃಷ್ಟಿಕೋನಕ್ಕೆ ಹೊತ್ತು ಅಧಿಕಾರ ಅಧಿಕಾರ ನಮ್ಗೇನು ಅಧಿಕಾರ ಬೇಕು ಅಂತ ಇಲ್ಲ. ಅಲ್ಲ ಸರ್, ಅಧಿಕಾರ ಬೇಕು ಅಂತ ಇಲ್ಲ ಅಂತಾನೆ ಹೇಳ್ಕೊಂಡು ಬೇಷರತ್ ಬೆಂಬಲ ಅಂತ ಹೇಳ್ಕೊಂಡು ಇಲ್ಲಿ ತನಕ ನಡೆದಿರೋ ಹಗ್ಗ ಜಗ್ಗಾಟ ನೋಡ್ತಾ ಇದೀವಲ್ಲ ಸರ್. ನಾವು ನೋಡಿ, ನಾವು ಮುಖ್ಯಮಂತ್ರಿ ಪಟ್ಟ ಹಿಡಿಬಹುದಾಗಿತ್ತಲ್ಲ. ಓಕೆ, ಹೀಗಾಗಿ ಇವತ್ತು ರಾಜ್ಯದ ಚುಕ್ಕಾಣಿ, ಅಧಿಕಾರದ ಚುಕ್ಕಾಣಿ ಕೋಮುವಾದಿ ಪಕ್ಷಕ್ಕೆ ಹೋಗಬಾರದನ್ನಂತ ಒಂದು ದೂರದೃಷ್ಟಿಯಿಂದ ನಮ್ಮ ಪಕ್ಷ ತೀನ್ ಮಾಡ್ಬೇಕು. ಅಂದ್ರೆ ಮುಖ್ಯಮಂತ್ರಿ ಆಯ್ಕೆ ವಿಚಾರದಲ್ಲಿ ಮಾತ್ರ ಕಾಂಗ್ರೆಸ್ ನದ್ದು ಬೇಷರತ್ ಅಂತನ? ಅಲ್ಲ ಸರ್, ಇವಾಗ ಬೇಷರತ್ ಅಂತಂದ್ರೆ ಯಾವುದೇ ಷರತ್ತನ್ನು ವಿಧಿಸದೆ ಬೆಂಬಲ ಕೊಡ್ತೀವಿ ಅಂತ ಹೇಳಿ ಖಾತೆಗಾಗಿ ಕಿತ್ತಾಟಗಳಾಯ್ತು, ಮಂತ್ರಿ ಸ್ಥಾನಕ್ಕೆ ಕಿತ್ತಾಟಗಳಾಯ್ತು. ಖಾತೆಗಾಗಿ ಕಿತ್ತಾಟ ಮಾಡೋದವೆಲ್ಲ ಷರತ್ತುಗಳಲ್ಲ. ಈಗ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಏನೇನ್ ಮಾಡ್ಬೇಕಂತ ಒಂದು ಒಂದು ಇದು ಬೇಕಲ್ಲ. ಷರತ್ತುಗಳಂದ್ರೇನು? ನೀವು ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತ ಹೇಳಿಲ್ವಲ್ಲ. ಅದನ್ನು ಹೇಳ್ತಾ ಇದ್ರಲ್ಲ ಸರ್, ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡಬೇಡಿ ಅಂತಾರೆ, ಸಾಲ ಮನ್ನಾ ಮಾಡೋದು ಕಷ್ಟ ಅಂತಾರೆ. ನೋಡಿ, ಅದು ಸಿದ್ದರಾಮಯ್ಯ ಹೇಳೋದ್ರಲ್ಲಿ ಅರ್ಥ ಇದೆ. ಸಿದ್ದರಾಮಯ್ಯನವ್ರು ಹೇಳೋದ್ರಲ್ಲಿ ಆರ್ಥಿಕ ಸ್ಥಿತಿಗತಿಯನ್ನು ನೋಡ್ಕೊಂಡು ಸಿದ್ದರಾಮಯ್ಯನವ್ರು ಮಾತಾಡ್ತಾ ಇದ್ದಾರೆ. ಸಾಲ ಮನ್ನಾ ಮಾಡಬೇಡಿ ಅಂತ ಹೇಳಿಲ್ಲ. ಎಲ್ಲಿಂದ ತರ್ತೀರಿ, ಹೇಗೆ ಜೋಡಿಸ್ತೀರಿ ಅಂತ ಚರ್ಚೆ ಆಗ್ಲಿ ಅಂತ ಹೇಳಿದ್ರೆ ಹೊರತು ಸಿದ್ದರಾಮಯ್ಯನವರು ರೈತ ವಿರೋಧಿ ಅಲ್ಲ, ಜನ ವಿರೋಧಿ ಅಲ್ಲ. ಈಸ್ ಒನ್ ಆಫ್ ದ ವೆರಿ ಪಾಪ್ಯುಲಿಸ್ಟ್ ಚೀಫ್, ವೆರಿ ಪಾಪ್ಯುಲರ್ ಚೀಫ್ ಮಿನಿಸ್ಟರ್. ಸರ್, ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡರು ಎರಡ್ ಮೂರ್ ಸರ್ತಿ ಒಂದು ಮಾತನ್ನ ಸ್ಪಷ್ಟಪಡಿಸಿದ್ರು, ನಮಗೆ ಬಹುಮತ ಇಲ್ಲ, ನಾವು ಕಾಂಗ್ರೆಸ್ ಜೊತೆ ಸೇರಿ ಸರ್ಕಾರ ಮಾಡಿದೀವಿ, ಹಾಗಾಗಿ ರೈತರ ಸಂಪೂರ್ಣ ಸಾಲ ಮನ್ನಾ 24 ಗಂಟೆ ಒಳಗಡೆ ಮಾಡಕ್ಕಾಗಲ್ಲ ಅಂತ. ಅಂದ್ರೆ ಅರ್ಥ ನಿಮ್ಮನ್ನು ಕೇಳಬೇಕು ಅಂತ ಆಯ್ತಲ್ವಾ, ನಿಮ್ದು ಷರತ್ ಇದೆ ಅಂತ ಅರ್ಥ ಅಲ್ವಾ ಸರ್? ಹಣಕಾಸಿನ ಸಿದ್ದರಾಮಯ್ಯನವ್ರು ಹೇಳಿದಿಷ್ಟೇ, ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಮಾಡ್ಲಿಕ್ಕೆ ತಯಾರಿ, ಹಣ ಎಲ್ಲಿಂದ ತರಬೇಕು ಅದ್ರ ಬಗ್ಗೆ ಚರ್ಚೆ ಆಗ್ಲಿ ಅಂತ ಹೇಳ್ತಾರೆ. ಓಕೆ, ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಅಂತಕ್ಕಂತ ಮಾತಂತ ವಾಡಿದ್ರಿ, ಹಾಗೇನೆ ಅನಿವಾರ್ಯ ಬಿದ್ದಾಗ ಬೆಂಬಲವನ್ನು ವಾಪಸ್ ತಗೊಳ್ಳುವಂತಹ ಚಿಂತನೆಯನ್ನು ಮಾಡಿದ್ದೀರಾ ಸರ್? ಅದೆಲ್ಲ ಮಾಡಲ್ಲ ಕಾಂಗ್ರೆಸ್ ಪಾರ್ಟಿ, ಅದನ್ನೆಲ್ಲ ಮಾಡಲ್ಲ. ಕುಮಾರಸ್ವಾಮಿ 5 ವರ್ಷ ಚೀಫ್ ಮಿನಿಸ್ಟರ್ ಇರಬೇಕು ಅನ್ನೋದು ನಮ್ಮ ಪಕ್ಷವ್ರು ಹೇಳ್ಬಿಟ್ಟಿದ್ದಾರೆ. ಓಕೆ ಓಕೆ, ಬಸವರಾಜ ರಾಯರೆಡ್ಡಿ ಅವರೇ ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ, ಧನ್ಯವಾದ.